ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಟಿವಿಯ ಪ್ರೈಮ್ ಟೈಮ್ ನ್ಯೂಸ್ಗೆ ಸ್ವಾಗತ ನಾನು ಯೋಗೇಶ್ ಈಶ್ವರ್ ಹಾಸನಾಂಬೆ ಮುಂದೆ ಸವಾಲು ಹಾಕಿದ ಸಿದ್ದು ವರ್ಸಸ್ ಎಚ್ ಕೆ ಸತೀಶ್ ಜಾರಕಿಹೊಳಿ ಜೊತೆಗಿನ ಮನಸ್ತಾಪಕ್ಕೆ ಬ್ರೇಕ್ ಹಾಕಿದ್ರ ಕೆ ಸರ್ಕಾರಕ್ಕೆ ಎಚ್ಚರಿಕೆ ಕೊಟ್ಟ ಡಿ ಕಾಂಗ್ರೆಸ್ ಶಾಸಕ ಗೃಹಲಕ್ಷ್ಮಿ ಹಣ ತಡವಾಗ್ತಿರೋದು ಯಾಕೆ ಗೊತ್ತಾ ರಶ್ಮಿಕಾ ಮುಖದೊಳಗಿನ ಆ ಮೈಮಾಟ ಯಾರದ್ದು ಗೊತ್ತಾ ಮೊದಲನೇ ಸುದ್ದಿ ಇಂದು ಒಂದೇ ದಿನ ಸಿಎಂ ಸಿದ್ದರಾಮಯ್ಯ ಹಾಗೂ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಇಬ್ಬರು ಹಾಸನಾಂಬೆ ದರ್ಶನ ಪಡೆದಿದ್ದಾರೆ ದರ್ಶನದ ಬಳಿಕ ಒಬ್ಬರನ್ನೊಬ್ಬರ ವಿರುದ್ಧ ಟೀಕೆ ವಾಗ್ದಾಳಿಗಳನ್ನು ಮಾಡಿದ್ದಾರೆ ಆಸೆ ಆಮಿಷ ಒಡ್ಡಿ ಊಹಾಪೋಹ ಹರಡುತ್ತಿದ್ದಾರೆ ತಾಯಿಯ ಅನುಗ್ರಹದಿಂದ ನಾವೆಲ್ಲರೂ ಒಗ್ಗಟ್ಟಾಗಿದ್ದೇವೆ ಎಂಬ ಸಂದೇಶ ರವಾನೆ ಆಗಬೇಕೆಂದು ಎಚ್ ಡಿ ಕುಮಾರಸ್ವಾಮಿ ಹೇಳಿದರು ಇನ್ನು ಒಂದೇ ದಿನ ಸಿಎಂ ಸಿದ್ದರಾಮಯ್ಯ ಹಾಗೂ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಇಬ್ಬರು ಹಾಸ್ತಾಂಬೆ ದರ್ಶನ ಪಡೆದಿದ್ದು ದರ್ಶನದ ಬಳಿಕ ಒಬ್ಬರಿಗೊಬ್ಬರು ಟೀಕೆಯನ್ನು ಕೂಡ ನಡೆಸಿದರು ಇದೇ ವೇಳೆ ಎಸ್ ಸಭೆ ಬಗ್ಗೆ ಮಾತನಾಡಿದ ಎಚ್ ಡಿ ಎಚ್ ಡಿ ಕೆ ನಾಡಿನಲ್ಲಿ ತೀವ್ರ ಬರಗಾಲವಿದೆ ನಮ್ಮ ಶಾಸಕರ ಮೇಲೆ ಗದಾ ಪ್ರಹಾರ ನಡೀತಾ ಇದೆ ಆಸೆ ಆಮಿಷ ಒಡ್ಡಿ ಊಹಾಪೋಹ ಹರಡುತ್ತಿದ್ದಾರೆ ತಾಯಿಯ ಅನುಗ್ರಹದಿಂದ ನಾವೆಲ್ಲರೂ ಒಗ್ಗಟ್ಟಾಗಿದ್ದೇವೆ ಎಂಬ ಸಂದೇಶ ರವಾನೆ ಆಗಬೇಕು ಈ ಬರಗಾಲದಲ್ಲಿ ತಾಯಿಯ ಈ ಪುಣ್ಯ ಕ್ಷೇತ್ರದಲ್ಲಿ ಈ ಮಣ್ಣಿನಿಂದಲೇ ನಮ್ಮ ಒಗ್ಗಟ್ಟನ್ನು ಪ್ರದರ್ಶಿಸುತ್ತೇವೆ ಬರಗಾಲದಲ್ಲಿ ವಿದೇಶಕ್ಕೆ ಹೋಗಿ ಅಲ್ಲಿ ಸಭೆ ಮಾಡಿ ಒಗ್ಗಟ್ಟು ಪ್ರದರ್ಶಿಸೋದು ಬೇಡ ಹಾಗಾಗಿ ಆಸನದಿಂದಲೇ ಒಗ್ಗಟ್ಟು ಪ್ರದರ್ಶನ ಮಾಡಲು ಎಲ್ಲ ಶಾಸಕರು ಒಗ್ಗಟ್ಟಾಗಿ ಸೇರಿದ್ದೇವೆ ಎಂದರು ಜೆಡಿಎಸ್ನಿಂದ ಎಂಟು ಒಂಬತ್ತು ಶಾಸಕರು ಕಾಂಗ್ರೆಸ್ಗೆ ಹೋಗ್ತಾರೆ ಅನ್ನೋದು ಸುಳ್ಳು ನಮ್ಮ ಶಾಸಕರು ಕಾಂಗ್ರೆಸ್ಗೆ ಹೋಗ್ತಾರೆ ಎಂದು ವದಂತಿ ಹಬ್ಬಿಸಲಾಗ್ತಿದೆ ಅಂತ ಕಿಡಿಕಾರದರು ಕಾಂಗ್ರೆಸ್ ವಿರುದ್ಧ ಇನ್ನು ಸಿಎಂ ಸಿದ್ದರಾಮಯ್ಯ ವಿರುದ್ಧ ಕುಮಾರಸ್ವಾಮಿ ಟೀಕೆ ವಿಚಾರ ಸಂಬಂಧ ಪ್ರತಿಕ್ರಿಯೆ ನೀಡಿದಂತ ಸಿ ಎಂ ಕುಮಾರಸ್ವಾಮಿ ಯಾವತ್ತು ಸತ್ಯ ಹೇಳಿದ್ದಾರೆ ಹೇಳಿ ಅವರು ಬರೀ ಸುಳ್ಳೇ ಹೇಳೋದು ಸುಳ್ಳು ಆರೋಪ ಮಾಡೋದು ಸುಳ್ಳು ಹೇಳೋದು ಬಿಟ್ರೆ ಅವರಿಗೆ ಬೇರೆ ಕೆಲಸ ಇಲ್ಲ ವಿಪಕ್ಷ ಅಂದರೆ ಸಲಹೆ ಕೊಡಬೇಕು ನಾವು ಕೇಂದ್ರದ ಬಳಿ ಹಣ ಕೇಳಬಾರ್ದ ಅದು ಜಗಳಾನ ಕೇಂದ್ರ ರಾಜ್ಯ ಸರ್ಕಾರ ಸಮನ್ವಯದಿಂದ ಕೆಲಸ ಮಾಡಬೇಕು ರಾಜ್ಯದಲ್ಲಿ ಬರ ಬಂದಿದೆ ಕೇಂದ್ರ ಸರ್ಕಾರವು ಜವಾಬ್ದಾರಿ ಇದೆಯಾ ರಾಜ್ಯದಲ್ಲಿ ಮೂವತ್ತೇಳು ಸಾವಿರ ಕೋಟಿ ಬೆಳೆ ನಷ್ಟವಾಗಿದೆ ಕೇಂದ್ರ ಸರ್ಕಾರದ ಬಳಿ ಹದಿನೇಳು ಸಾವಿರದ ಒಂಬೈನೂರು ಕೋಟಿ ಅನುದಾನ ಕೇಳಿದ್ದೇವೆ ಕೇಂದ್ರ ಬರತಂಡ ಪರಿಶೀಲನೆ ಮಾಡಿದೆ ಆದರೆ ವರದಿ ಕೊಟ್ಟಿಲ್ಲ ಅಂತ ವಾಗ್ದಾಳಿ ನಡೆಸಿದ್ರು ಒಂದೇ ದಿನ ಜೆ ಡಿ ಎಸ್ನ ಎಲ್ಲ ಹತ್ತೊಂಬತ್ತು ಶಾಸಕರು ಕೂಡ ಹಾಸನಾಂಬ ದರ್ಶನ ಇದರೊಂದಿಗೆ ಹಾಸನದಲ್ಲೇ ಎರಡು ದಿನ ರೆಸಾರ್ಟ್ ಒಂದನ್ನು ಬುಕ್ ಮಾಡಿಕೊಂಡು ಲೋಕಸಭಾ ಚುನಾವಣೆಗೆ ಯಾವ ರೀತಿ ತಯಾರಿಯನ್ನು ನಡೆಸಬೇಕು ಬಿಜೆಪಿ ಜೊತೆಗಿನ ಮೈತ್ರಿ ಬಗ್ಗೆ ಯಾವೆಲ್ಲ ಕ್ಲಾರಿಟಿ ತಗೋಬೇಕು ಯಾವೆಲ್ಲ ಕ್ಷೇತ್ರಗಳ ಮೇಲೆ ಕಣ್ಣಿಡಬೇಕು ಮತ್ತು ಅದನ್ನು ಗೆಲ್ಲೋ ಪ್ರಯತ್ನವನ್ನು ಮಾಡಬೇಕು ಅನ್ನೋದು ಮಾಜಿ ಮುಖ್ಯಮಂತ್ರಿಗಳಾದ ಎಚ್ ಡಿ ಕುಮಾರಸ್ವಾಮಿ ಅವರ ಲೆಕ್ಕಾಚಾರ ಹೀಗಾಗಿ ಒಗ್ಗಟ್ಟನ್ನು ಪ್ರದರ್ಶಿಸುವ ಸಲುವಾಗಿ ಎಲ್ಲ ಶಾಸಕರನ್ನ ಕರ್ಕೊಂಡು ಜೊತೆಗೆ ಎಮ್ ಎಲ್ ಸಿಗಳಾಗಿರ್ಬೋದು ಅಥವಾ ಜೆ ಡಿ ಎಸ್ನ ಜಿಲ್ಲಾ ಮಟ್ಟದ ನಾಯಕರುಗಳಾಗಿರ್ಬೋದು ಎಲ್ಲರೂ ಸೇರಿಕೊಂಡು ಹಾಸನದಿಂದಲೇ ತಮ್ಮ ರಣಕಹಳೆಯನ್ನು ಲೋಕಸಭಾ ಚುನಾವಣೆಗೆ ಮೊಳಗಿಸಲಿದ್ದಾರೆ ಮತ್ತೊಂದು ಕಡೆ ಕೆ ಎನ್ ರಾಜಣ್ಣ ಉಸ್ತುವಾರಿ ಸಚಿವರು ಕರೆದ್ರು ಅನ್ನೋ ಕಾರಣ ಕಾಸ್ಟಕ್ಕೆ ಬಂದಿದ್ದೀನಿ ಅಂದ್ಬಿಟ್ಟು ಹಾಸನ ಬೇಯ ಸಂಪೂರ್ಣ ಪರಂಪರೆ ಹಾಗೆ ಇತಿಹಾಸದ ಬಗ್ಗೆ ತಿಳ್ಕೊಂಡಂಥ ಸಿದ್ದರಾಮಯ್ಯ ಅವರು ಖಂಡಿತವಾಗಲೂ ನಾವು ಪ್ರದರ್ಶನವನ್ನು ಮಾಡಿ ತೋರಿಸ್ತೇವೆ ಕೇಂದ್ರ ಸರ್ಕಾರದ ಬಳಿ ನಾವು ಕೇಂದ್ರ ಸರ್ಕಾರವನ್ನು ಟೀಕಿಸಿದರೆ ಜೆ ಡಿ ಎಸ್ಗೆ ಏನು ಕಷ್ಟ ಅನ್ನೋ ರೀತಿಯಲ್ಲಿ ಗುಡುಗಿದ್ದಾರೆ ಸೇರಿಗೆ ಸವಾ ಸೇರು ಅನ್ನೋ ಮಟ್ಟದಲ್ಲಿ ಹಾಸನಾಂಬೆಯ ಸನ್ನಿಧಿಯಲ್ಲಿ ಹಾಸನದಲ್ಲಿ ಕುಮಾರಸ್ವಾಮಿ ಅವರು ಮತ್ತು ಸಿ ಎಂ ಸಿದ್ದರಾಮಯ್ಯ ಅವರು ಸೇರಿಗೆ ಸವಾ ಸೇರು ಸವಾಲನ್ನು ಹಾಕಿದ್ದಾರೆ ಇನ್ನು ಮುಂದಿನ ಸುದ್ದಿ ಕೆಲ ಕಾರಣಾಂತರಗಳಿಂದ ಮುನ್ನಿಸ್ಕೊಂಡಿರುವ ಸತೀಶ್ ಸಚಿವ ಸತೀಶ್ ಜಾರಕಿಹೊಳಿ ಅವರನ್ನು ಖುದ್ದು ಡಿಕೆ ಶಿವಕುಮಾರ್ ಭೇಟಿ ಮಾಡಿ ಗೌಪ್ಯ ಮಾತುಕತೆ ನಡೆಸಿದ್ದಾರೆ ಇಂದು ಬೆಳಗ್ಗೆ ಬೆಂಗಳೂರಿನ ಕ್ರೆಸಿಡೆಂಟ್ ರಸ್ತೆಯಲ್ಲಿರುವ ಸತೀಶ್ ಜಾರಕಿಹೊಳಿ ಅವರ ಸರ್ಕಾರಿ ನಿವಾಸಕ್ಕೆ ಡಿಕೆ ಶಿವಕುಮಾರ್ ಭೇಟಿ ನೀಡಿ ಮಹತ್ವದ ಮಾತುಕತೆ ನಡೆಸಿದರು ಬಳಿಕ ಅವರು ನೇರವಾಗಿ ದೆಹಲಿಗೆ ಹೋಗಲು ಕೆಂಪೇಗೌಡ ವಿಮಾನ ನಿಲ್ದಾಣಕ್ಕೆ ತೆರಳಿದರು ಬೆಳಗಾವಿ ರಾಜಕೀಯದಲ್ಲಿ ಸತೀಶ್ ಜಾರಕಿಹೊಳಿ ಅಸಮಾಧಾನಗೊಂಡಿರುವ ಮಧ್ಯೆ ಡಿಕೆ ಶಿವಕುಮಾರ್ ಭೇಟಿ ಕುತೂಹಲ ಮೂಡಿಸಿದೆ ಕಳೆದ ವಾರ ಪರಮೇಶ್ವರ್ ನಿವಾಸದಲ್ಲಿ ಸಿಎಂ ಸಿದ್ದರಾಮಯ್ಯ ಡಿನ್ನರ್ ಮೀಟಿಂಗ್ ಮಾಡಿದ ಬೆನ್ನಲ್ಲೇ ಅಲರ್ಟ್ ಆಗಿರುವ ಡಿಕೆ ಶಿವಕುಮಾರ್ ಸಚಿವರಾದ ಎಚ್ ಸಿ ಮಾದೇವಪ್ಪ ಹಾಗೂ ಸತೀಶ್ ಜಾರಕಿಹೊಳಿ ಅವರ ಸತೀಶ್ ಜಾರಕಿಹೊಳಿ ಅವರನ್ನು ಭೇಟಿ ಮಾಡಿ ಒಳಗಿಂದೊಳಗೆ ಆಗ್ತಿರೋ ಗೊಂದಲಗಳ ಗೊಂದಲಗಳನ್ನು ಮಾತುಕತೆಗಳ ಮೂಲಕ ಬಗೆಹರಿಸಿಕೊಳ್ಳಲು ನಿರ್ಧರಿಸಿದ್ದಾರೆ ಅಲ್ಲದೆ ಮುಂದೆ ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ನಾನು ಸಿಎಂ ಸ್ಥಾನ ಕೇಳ್ತೇನೆ ಎಂದು ಸತೀಶ್ ಜಾರಕಿಹೊಳಿ ಬಾಂಬ್ ಸಿಡಿಸಿದ್ರು ಈ ಮೂಲಕ ಜಾರಕಿಹೊಳಿ ಸಹ ಮುಂದೆ ಸಿಎಂ ರೇಸ್ನಲ್ಲಿದ್ದೇನೆ ಎನ್ನುವ ಸಂದೇಶ ರವಾನಿಸಿದ್ದಾರೆ ಎಲ್ಲಾ ಬೆಳವಣಿಗೆ ಮಧ್ಯೆ ಸತೀಶ್ ಜಾರಕಿಹೊಳಿ ಹಾಗೂ ಡಿಕೆ ಶಿವಕುಮಾರ್ ಭೇಟಿ ಏನು ಡಿ ಡಿಕೆ ಶಿವಕುಮಾರ್ ಭೇಟಿ ಬಗ್ಗೆ ಖುದ್ದು ಸತೀಶ್ ಜಾರಕಿಹೊಳಿ ಪ್ರತಿಕ್ರಿಯಿಸಿದ್ದು ಡಿಸಿಎಂ ಡಿಕೆ ಶಿವಕುಮಾರ್ ಅವರು ರಾಜಕೀಯ ವಿಚಾರ ಬಗ್ಗೆ ಚರ್ಚಿಸಿದ್ದಾರೆ ಸಂಘಟನೆ ಎಂಪಿ ಚುನಾವಣೆ ಜಿಲ್ಲಾಧ್ಯಕ್ಷರ ಬದಲಾವಣೆ ಬಗ್ಗೆ ಮಾತುಕತೆ ಮಾಡಿದ್ದು ಬೆಳಗಾವಿ ವಿಚಾರದಲ್ಲಿ ಮಾತನಾಡುವಂಥದ್ದು ಏನಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ ಡಿಕೆ ಶಿವಕುಮಾರ್ ಅವರಿಗೆ ಈ ಬಾರಿ ಜನ ಏನು ಆಶೀರ್ವಾದ ಮಾಡಿದ್ದಾರೆ ಕಾಂಗ್ರೆಸ್ ಗೆ ನೂರಾ ಮೂವತ್ತೈದು ಸ್ಥಾನಗಳು ಈ ಬಾರಿ ಏನಾದರೂ ಅವಕಾಶ ಸಿಕ್ಕದೆ ಇದ್ದಲ್ಲಿ ಎರಡ್ ಸಾವಿರದ ಇಪ್ಪತ್ತ್ ಎಂಟಕ್ಕೆ ಸಿಎಂ ಆಗೋ ಕನಸಿಗೆ ಮತ್ತೆ ತಣ್ಣೀರಚ್ಚೋಕೆ ಒಂದಷ್ಟು ಜನ ಸಜ್ಜಾಗಿದ್ದಾರೆ ಸ್ವತಃ ಸಚಿವ ಸತೀಶ್ ಜಾರಕಿಹೊಳಿ ಅವರು ಹೇಳಿದ್ದಾರೆ ಎರಡ್ ಸಾವಿರದ ಇಪ್ಪತ್ತ್ ಎಂಟಕ್ಕೆ ನಾನು ಸಿಎಂ ಕೇಳ್ತೀನಿ ಅಂತ ಸ್ವಾಮೀಜಿಗಳು ದಲಿತ ಸಿಎಂ ಆಗಬೇಕು ಅನ್ನೋ ಚರ್ಚೆಗಳ ನಡುವೆ ಒಂದು ಕಡೆ ರಾಜಣ್ಣ ಅವರು ಹೇಳ್ತಾರೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗಿರೋವರೆಗೂ ಅವ್ರಿಗೆ ಜೈ ಅಂತೀವಿ ಆ ನಂತರದಲ್ಲಿ ನಾವು ಪರಮೇಶ್ವರ್ ಅವರಿಗೆ ಜೈ ಅಂತೀವಿ ಅಂತ ಹೀಗಾಗಿ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಮತ್ತೆ ಕಾಂಪಿಟೇಷನ್ ಹೀಗಾಗಿ ಡಿ ಕೆ ಶಿವಕುಮಾರ್ ಅವರೇ ಸ್ವತಃ ಸತೀಶ್ ಜಾರಕಿಹೊಳಿ ಅವರ ಮನೆಗೆ ಹೋಗಿ ಎಲ್ಲವನ್ನು ಕೂಡ ಲೆಕ್ಕಾಚಾರ ನಡೆಸಿ ಮಾತುಕತೆಯನ್ನು ಮಾಡಿ ಆ ನಂತರ ಡೆಲ್ಲಿಗೆ ತೆರಳಿದ್ರು ಅಲ್ಲಿಗೆ ಯಾವುದೇ ಗೊಂದಲ ಇಲ್ಲ ಬೆಳಗಾವಿ ಪಾಲಿಟಿಕ್ಸ್ನಲ್ಲೂ ಇಲ್ಲ ಸತೀಶ್ ಜಾರಕಿಹೊಳಿ ವರ್ಸಸ್ ಡಿ ಕೆ ಶಿವಕುಮಾರ್ ಅನ್ನೋದು ಏನೂ ಇಲ್ಲ ಅನ್ನೋ ಸಂದೇಶವನ್ನು ರವಾನಿಸಿದ್ದಾರೆ ಎಸ್ಸಿನ ಮುಂದಿನ ಸುದ್ದಿ ರಾಜ್ಯ ಕಾಂಗ್ರೆಸ್ ಸರ್ಕಾರ ಸುಭದ್ರವಾಗಿದೆ ಐದು ವರ್ಷದವರೆಗೂ ಸಿದ್ದರಾಮಯ್ಯ ಅವರೇ ಮುಖ್ಯಮಂತ್ರಿಯಾಗಿ ಮುಂದುವರೆಯಲಿದ್ದು ಸರ್ಕಾರ ಸುಭದ್ರವಾಗಿರುತ್ತೆ ಎಂದು ಶಾಸಕ ರಾಜ ವೆಂಕಟಪ್ಪ ನಾಯ್ಕ ಅವರು ತಿಳಿಸಿದ್ದಾರೆ ಈ ಕುರಿತು ಮಾತನಾಡಿರುವಂತಹ ರಾಜ ವೆಂಕಟಪ್ಪ ನಾಯ್ಕ ಅವರು ರಾಜ್ಯ ಸರ್ಕಾರದಲ್ಲಿ ನನಗೆ ಸೂಕ್ತ ಸ್ಥಾನಮಾನ ಸಿಕ್ಕಿಲ್ಲವೆಂದು ಯಾವತ್ತೂ ಅಸಮಾಧಾನ ಮಾಡಿಕೊಂಡಿಲ್ಲ ರಾಜ್ಯ ಕಾಂಗ್ರೆಸ್ ಪ್ರಭಾವಿ ನಾಯಕರು ಹಾಗೂ ಹೈಕಮಾಂಡ್ ತೆಗೆದುಕೊಳ್ಳುವ ನಿರ್ಧಾರಕ್ಕೆ ಬದ್ಧನಾಗಿದ್ದೇನೆ ನನಗೆ ಯಾವುದೇ ಅಸಮಾಧಾನ ಇಲ್ಲವೆಂದು ತಿಳಿಸಿದ್ರು ನಾನು ಯಾವುದೇ ಆಸೆಗಳನ್ನು ಇಟ್ಕೊಂಡಿಲ್ಲ ಪಕ್ಷದಲ್ಲಿ ನಿಷ್ಠೆಯನ್ನು ಕಾರ್ಯೋನ್ಮುಖವಾಗಿದ್ದೇನೆ ನಿಷ್ಠೆಯಿಂದ ಈಗಾಗಲೇ ಹುಣಸಗಿಯಲ್ಲಿ ಸರ್ಕಾರಿ ಸಕಲ ಕಚೇರಿ ಸ್ಥಾಪನೆಗೆ ಸರ್ಕಾರ ಗಮನ ಸರ್ಕಾರದ ಗಮನಕ್ಕೆ ತರಲಾಗಿದೆ ಈ ನಿಟ್ಟಿನಲ್ಲಿ ಸರ್ಕಾರವೂ ಕೂಡ ನೂತನ ತಾಲೂಕಿಗೆ ಅಗತ್ಯ ಇರುವ ಇಲಾಖೆಗಳನ್ನು ಕಲ್ಪಿಸಿಕೊಡಲಿದೆ ಈಗಾಗಲೇ ಬಿಇಒ ಕಚೇರಿಗೆ ಕಟ್ಟಡ ಪರಿಶೀಲಿಸಿದೆ ಇನ್ನು ಅವಶ್ಯ ಇರುವ ಇಲಾಖೆಗಳನ್ನು ಹಂತ ಹಂತವಾಗಿ ದೊರಕಿಸಿಕೊಳ್ಳ ದೊರಕಿಸಿಕೊಡಲಾಗುವುದು ಅಂತ ಭರವಸೆ ನೀಡಿದ ಅವರು ಸಮಗ್ರ ಇಲಾಖೆಗಳೊಂದಿಗೆ ಮಿನಿ ವಿಧಾನಸೌಧವನ್ನು ಎರಡು ವರ್ಷದಲ್ಲಿಯೇ ಕಲ್ಪಿಸಲು ಚಿಂತಿಸಲಾಗಿದೆ ಎಂದರು ಸಿ ಎಂ ವಿಚಾರವಾಗಿ ಕಾಂಗ್ರೆಸ್ನಲ್ಲಿ ಯಾವುದೇ ಶಾಸಕರುಗಳು ಯಾವುದೇ ಸಚಿವರುಗಳು ಯಾವುದೇ ನಾಯಕರುಗಳು ಯಾವುದೇ ಮುಖಂಡರುಗಳು ಮಾತಾಡಬಾರ್ದು ಮಾತಾಡಿದರೆ ಅವರ ವಿರುದ್ಧ ಶಿಸ್ತಿನ ಕ್ರಮ ಕೈಗೊಳ್ತೀವಿ ಅಂತ ಡಿ ಕೆ ಶಿವಕುಮಾರ್ ಅವರು ಅಂದರು ಉಪ ಮುಖ್ಯಮಂತ್ರಿ ಆಗಿ ಅಲ್ಲ ಕೆಪಿಸಿಸಿ ಅಧ್ಯಕ್ಷರಾಗಿ ನಂತರ ರಾಷ್ಟ್ರೀಯ ನಾಯಕರಾದಂತಹ ರಣದೀಪ್ ಸಿಂಗ್ ಸುರ್ಜೇವಾಲಾ ಇರ್ಬೋದು ವೇಣುಗೋಪಾಲ್ ಇರ್ಬೋದು ಎಲ್ಲರೂ ಕೂಡ ವಾರ್ನಿಂಗ್ ಕೊಟ್ಟರು ಇಷ್ಟಾದರೂ ಕೂಡ ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯ ಬಣ ಹಾಗೂ ಡಿ ಕೆ ಶಿವಕುಮಾರ್ ಅವರ ಬಣದ ನಾಯಕರುಗಳ ಮಾತುಗಳು ನಿಲ್ತಾ ಇಲ್ಲ ಐದು ವರ್ಷದವರೆಗೂ ಸಿದ್ದರಾಮಯ್ಯ ಅವರೇ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ ಸರ್ಕಾರ ಸುಭದ್ರವಾಗಿದೆ ಅಂತ ಇದೀಗ ಶಾಸಕ ರಾಜಾ ವೆಂಕಟಪ್ಪ ನಾಯಕ್ ಅವರು ಹೇಳಿದ್ದಾರೆ ಇದು ಎಷ್ಟರ ಮಟ್ಟಿಗೆ ಒಂಥರ ಕಿಚ್ಚು ನಿಲ್ತಾ ಇಲ್ಲ ಈ ಕಿಚ್ಚು ಸಣ್ಣ ಕಿಡಿ ಕಾಡ್ಗಿಚ್ಚಾಗಿ ವ್ಯಾಪಿಸ್ತಾ ಇದೆ ಇದು ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಕಾಂಗ್ರೆಸ್ ನಾಯಕರುಗಳು ಈಗಲೇ ಇದ್ರ ಬಗ್ಗೆ ಎಚ್ಚೆತ್ಕೊಳ್ಬೇಕು ಕಠಿಣ ನಿರ್ಧಾರವನ್ನು ತೆಗೆದುಕೊಳ್ಬೇಕಿಲ್ಲ ಅಂದರೆ ಕಷ್ಟವಾಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಹೆಸಿನ ಮುಂದಿನ ಸುದ್ದಿ ನನ್ನ ಕ್ಷೇತ್ರದ ಗ್ರಾಮಗಳಿಗೆ ನೀರು ಬಿಡದಿದ್ದರೆ ರಾಜೀನಾಮೆ ನೀಡುವೆ ಎಂದು ವಿಜಯಪುರ ಜಿಲ್ಲೆ ಇಂಡಿ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಶಾಸಕ ಯಶವಂತರಾಯಗೌಡ ಪಾಟೀಲ ತಮ್ಮದೇ ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದ್ದಾರೆ ವಿಜಯಪುರದಲ್ಲಿ ಮಾತನಾಡಿದ ಯಶವಂತರಾಯಗೌಡ ಇಂಡಿ ತಾಲೂಕಿನ ಕಟ್ಟಕಡೆ ಹಳ್ಳಿಯವರೆಗೂ ಕಾಲುವೆ ನೀರು ಬಂದಿಲ್ಲ ಗುತ್ತಿ ಬಸವಣ್ಣ ಏತ ನೀರಾವರಿ ಇಂಡಿ ಶಾಖಾ ಕಾಲುವೆಯಿಂದ ನೀರು ಹರಿಸಬೇಕು ಒಂದು ವೇಳೆ ನನ್ನ ಕ್ಷೇತ್ರಕ್ಕೆ ನೀರು ಬರೆದಿದ್ದರೆ ಶಾಸಕ ಸ್ಥಾನ ರಾಜೀನಾಮೆ ನೀಡುವೆ ಕ್ಷೇತ್ರದ ಜನರಿಗೆ ಅನುಕೂಲ ಆಗದಿದ್ದರೆ ನಾಳೆನೇ ರಾಜೀನಾಮೆ ನೀಡ್ತೀನಿ ನಾಡಿದ್ದು ರಾಜಕೀಯದಿಂದಲೇ ನಿವೃತ್ತಿ ಆಗ್ತೀನಿ ಅಂತ ಸ್ವಪಕ್ಷದ ಸರ್ಕಾರದ ವಿರುದ್ಧ ವಿರುದ್ಧವೇ ಗುಡುಗಿದ್ದಾರೆ ಬರ ಮಧ್ಯೆ ಇಂಡಿ ಕ್ಷೇತ್ರದ ಕಡೆ ಹಳ್ಳಿಯ ಕಾಲುವೆಗೆ ನೀರು ಬಂದಿಲ್ಲ ಎಂದು ಜಿಲ್ಲಾಡಳಿತದ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದ ಶಾಸಕ ಯಶವಂತರಾಯಗೌಡ ಪಾಟೀಲ ಜನರಿಗೆ ಉತ್ತರದಾಯಿ ಆಗಬೇಕ ಆಗಿರಬೇಕು ಜನಾಶಯ ಈಡೇರಿಸಲು ಆಗದಿದ್ರು ಆಗದಿದ್ರೆ ರಾಜಕೀಯಕ್ಕೆ ನಿವೃತ್ತಿ ಆಗಬೇಕು ಅಥವಾ ರಾಜೀನಾಮೆ ನೀಡಬೇಕಂತ ಹೇಳಿದ್ರು ಈ ಮೂಲಕ ಪರೋಕ್ಷವಾಗಿ ರಾಜೀನಾಮೆ ನೀಡುವ ಎಚ್ಚರಿಕೆ ನೀಡಿದ್ದಾರೆ ಪಕ್ಷದ ಬದ್ಧತೆ ಇದೆ ಕಾಂಗ್ರೆಸ್ ಪಕ್ಷದಿಂದಲೇ ರಾಜಕಾರಣ ಮಾಡಿದ್ದೇನೆ ಇಲ್ಲೇ ನಿವೃತ್ತಿಯಾಗುವೆ ಜನರಿಗೆ ಅನುಕೂಲ ಆಗದಿದ್ದರೆ ನಾಳೆನೇ ರಾಜೀನಾಮೆ ನೀಡ್ತೀನಿ ನಾಡಿದ್ದೇ ನಿವೃತ್ತಿ ಆಗ್ತೀನಿ ಕಾಂಗ್ರೆಸ್ ಶಾಸಕರು ಅಭಿವೃದ್ಧಿ ವಿಚಾರದಲ್ಲಿ ಅನುದಾನದ ವಿಚಾರದಲ್ಲಿ ಇನ್ನೂ ಕೂಡ ಸಿ ಎಂ ಸಿದ್ದರಾಮಯ್ಯ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರ ಯಾವುದೇ ರಾಜಿ ಪಂಚಾಯ್ತಿಗೆ ನೋ ಕಾಂಪ್ರೊಮೈಸ್ ಜನ ನಮ್ಮನ್ನ ಆಯ್ಕೆ ಮಾಡಿದ್ದಾರೆ ನಮ್ಮ ಕ್ಷೇತ್ರದ ಅಭಿವೃದ್ಧಿ ಆಗಬೇಕು ನಮ್ಮ ಕ್ಷೇತ್ರಕ್ಕೆ ಅನುದಾನ ಬರಬೇಕು ನಮ್ಮ ಕ್ಷೇತ್ರದ ರೈತರು ಹಸನ್ಮುಖಿಗಳಾಗಿರಬೇಕು ಕಟ್ಟ ಕಡೆಯ ಹಳ್ಳಿವರೆಗೂ ಕೂಡ ಕಾಲುವೆ ನೀರು ತಲುಪಬೇಕು ಇಲ್ಲಾಂದರೆ ರಾಜೀನಾಮೆ ನಾಡಿದ್ದು ರಾಜಕೀಯದಿಂದಲೇ ನಿವೃತ್ತಿ ಅಂತ ಬೆಳಗದ್ರೊಳಗೆ ನೀರರ್ಸದ ಸುಲಭನ ಗೊತ್ತಿಲ್ಲ ಬಟ್ ಅವ್ರು ಕೊಟ್ಟಿರೋ ವಾರ್ನಿಂಗನ್ನು ನೋಡಿದ್ರೆ ರಾಜ್ಯ ಸರ್ಕಾರದಲ್ಲಿ ಕಾಂಗ್ರೆಸ್ನಲ್ಲಿ ಶಾಸಕರುಗಳು ಸರ್ಕಾರದ ವಿರುದ್ಧವೇ ಸಿಡಿದೇಳೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಅನ್ನಿಸ್ತಿದೆ ಹೆಸರಿನ ಮುಂದಿನ ಸುದ್ದಿ ಕಾಂಗ್ರೆಸ್ ಸರ್ಕಾರದ ಮಹತ್ವಾಕಾಂಕ್ಷಿ ಗೃಹಲಕ್ಷ್ಮಿ ಯೋಜನೆಯಡಿ ಫಲಾನುಭವಿಗಳ ಖಾತೆಗೆ ಹಣ ವರ್ಗಾವಣೆ ವಿಳಂಬವಾಗ್ತಿರೋದಕ್ಕೂ ಮತ್ತು ಆರ್ಥಿಕ ಇಲಾಖೆ ಸೂಚನೆ ವಿಚಾರವಾಗಿ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಪ್ರತಿಕ್ರಿಯಿಸಿದ್ದಾರೆ ಆಯಾ ತಿಂಗಳ ಇಪ್ಪತ್ತರ ಒಳಗಾಗಿ ಗೃಹಲಕ್ಷ್ಮಿ ಖಾತೆಗೆ ಹಣ ಜಮಾವಣೆ ಮಾಡುವಂತೆ ಆರ್ಥಿಕ ಇಲಾಖೆ ಸೂಚನೆ ನೀಡಿತು ಈ ಬಗ್ಗೆ ಬೆಳಗಾವಿಯಲ್ಲಿ ಸಚಿವಿ ಸಚಿವೆ ಲಕ್ಷ್ಮೀ ಅಬಾಳ್ಕರ್ ಪ್ರತಿಕ್ರಿಯೆ ನೀಡಿದ್ದು ಎರಡು ತಿಂಗಳದ್ದು ಎಲ್ಲರಿಗೂ ಹಣ ಬಂದಿದೆ ಎಂದಿದ್ದಾರೆ ಈ ತಿಂಗಳದ್ದು ಸುಮಾರು ಒಂದು ಕೋಟಿ ಹತ್ತು ಲಕ್ಷ ಜನರಿಗೆ ಸರ್ಕಾರದಿಂದ ಹಣಗಡೆ ಹಣ ಬಿಡುಗಡೆ ಆಗಿದೆ ಕೆ ವೈ ಸಿ ತೊಂದರೆ ತಾಂತ್ರಿಕ ತೊಂದರೆ ಆಗದರಿಂದ ಹಣ ವರ್ಗಾವಣೆಗೆ ತೊಂದರೆ ಆಗಿದೆ ಸರ್ಕಾರದಿಂದ ಹಣ ಬರೋದು ಕೂಡ ಲೇಟ್ ಆಗ್ತಿದೆ ಸರ್ಕಾರದಿಂದ ಹಣ ಬರೋದು ಲೇಟ್ ಆಗ್ತಾ ಇದೆ ಮೂರನೇ ತಿಂಗಳಿಗೇನೆ ಇದನ್ನು ಗಮನಿಸಬೇಕು ಗೃಹಲಕ್ಷ್ಮಿ ಐದು ಗ್ಯಾರಂಟಿಗಳನ್ನು ಕೊಟ್ಟು ಇನ್ನೂ ನಿರುದ್ಯೋಗ ಪತ್ತೆಯಾಗಿ ಇನ್ನೂ ಗೊತ್ತಾಗಿಲ್ಲ ಬಸ್ ಒಂದೇ ಫ್ರೀಯಾಗಿ ಓಡಾಡ್ತಿರೋದು ಕರೆಂಟ್ ಸು ಕೂಡ ಸಾಕಷ್ಟು ಗೊಂದಲಗಳಿವೆ ಇನ್ನೂರು ಯೂನಿಟ್ವರೆಗೆ ಉಚಿತ ಈಗ ಎರಡೇ ತಿಂಗಳು ಕರೆಕ್ಟಾಗಿ ಹಣ ಕೊಟ್ಟಿರೋದು ಅದರಲ್ಲೂ ಎಲ್ಲಿ ಎಷ್ಟು ಜನಕ್ಕೆ ತಲುಪೈದು ಗೊತ್ತಿಲ್ಲ ಸರ್ಕಾರದಿಂದ ಹಣ ಬರೋದು ಲೇಟ್ ಆಗ್ತಿದೆ ಅಂತ ಸಚಿವರೇ ಹೇಳಿದ್ದಾರೆ ಆದರೆ ತಡವಾದರೂ ಒಮ್ಮೆ ನಾಲ್ಕು ಸಾವಿರ ಹಣ ಜಮಾವಣೆ ಆಗುತ್ತೆ ಆಗಸ್ಟ್ ಮೂವತ್ತರ ನಂತರ ನೋಂದಣಿ ಮಾಡಿಸೋರಿಗೆ ಒಂದು ಕಂತಿನ ಹಣ ಬಂದಿದೆ ಎಂದು ಹೆಬ್ಬಾಳ್ಕರ್ ತಿಳಿಸಿದ್ದಾರೆ ತಾಂತ್ರಿಕ ಸಮಸ್ಯೆಗಳನ್ನು ಬಗೆಹರಿಸುವ ಕೆಲಸ ಇಲಾಖೆಯಿಂದ ಆಗ್ತಿದೆ ಬೆಂಗಳೂರಿನ ಬಾಲಭವನದಲ್ಲಿ ಪ್ರತಿಯೊಂದು ಜಿಲ್ಲೆಯ ಸಿ ಡಿ ಪಿ ಒ ಕರೆದು ಕ್ಲಿಯರ್ ಮಾಡ್ತಿದ್ದೇವೆ ಆರ್ಥಿಕ ಇಲಾಖೆಯ ಸುತ್ತೋಲೆಯನ್ನು ನೋಡಿದ್ದೇನೆ ಇದು ಭಾಳ ಒಳ್ಳೆಯದು ಜನರಿಗೆ ಹಣ ಯಾವಾಗ ಬರುತ್ತೆ ಅಂತ ಗೊಂದಲವಿತ್ತು ಹದಿನೈದರಿಂದ ಇಪ್ಪತ್ತು ದಿನಗಳ ಒಳಗೆ ಗೃಹಲಕ್ಷ್ಮಿ ಹಣ ಬರುತ್ತೆ ಅನ್ನೋ ವಿಶ್ವಾಸವಿದೆ ಆರ್ಥಿಕ ಇಲಾಖೆ ಹೀಗೆ ಮಾಡುವುದರಿಂದ ಒಳ್ಳೆಯದಾಗಿದೆ ಸರ್ಕಾರದಿಂದ ಖಾತೆಗೆ ಹಣ ಬರಲು ಇಪ್ಪತ್ತೈದು ದಿನ ಬೇಕಾಗುತ್ತಿತ್ತು ಈಗ ಅದನ್ನು ಬಹಳ ಸರಳೀಕರಣ ಮಾಡಿದ್ದೇವೆ ಸರ್ಕಾರದ ಟ್ರೆಜರಿಗೆ ಕಳಿಸಿದ ಅಲ್ಲಿಂದ ಕಳಿಸಿ ಅಲ್ಲಿಂದ ನಮ್ಮ ಇಲಾಖೆಯ ಪ್ರಧಾನ ಕಚೇರಿಯಿಂದ ಎಲ್ಲರಿಗೂ ಹಣ ಹೋಗುವಂತೆ ಮಾಡಿದ್ದೇವೆ ಇಪ್ಪತ್ತ್ಮೂರು ಲಕ್ಷ ಜನರದ್ದು ಕೆ ವೈ ಸಿ ಆಧಾರ್ ಇತ್ಯಾದಿ ತೊಂದರೆ ಇತ್ತು ಅಂತ ಒಂದು ಕಡೆ ಟೆಕ್ನಿಕಲ್ ಇಶ್ಯೂ ಅಂತಾರೆ ಮತ್ತೊಂದು ಕಡೆ ಕೆಲವರು ಲೇಟಾಗಿ ನೋಂದಾಯಿಸ್ಕೊಂಡ್ರು ಅಂತಾರೆ ಇನ್ನೊಂದು ಸಲ ಸರ್ಕಾರದಿಂದಲೇ ಹಣ ಬಿಡುಗಡೆ ಲೇಟ್ ಆಗ್ತಿದೆ ಅನ್ನೋದನ್ನ ಸಚಿವರೇ ಒಪ್ಕೊಂಡಿದ್ದಾರೆ ಒಟ್ನಲ್ಲಿ ಲೇಟಾದರೂ ಸರಿ ಎರಡು ತಿಂಗಳದು ಒಟ್ಟಿಗೆ ಕೊಡ್ತೀವಿ ಅಂತ ಹೇಳ್ತವ್ರೆ ಅಕೌಂಟಿಗೆ ಬಿದ್ದ ಮೇಲೆ ಜನ ಉತ್ತರ ಕೊಡ್ತಾರೆ ಅಥವಾ ಬೀಳದೇ ಇದ್ರೆ ಉತ್ತರವನ್ನು ಕೊಡ್ತಾರೆ ಇನ್ನು ಮುಂದಿನ ಸುದ್ದಿ ಉಪಮುಖ್ಯಮಂತ್ರಿ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ವಿರುದ್ಧ ಆದಾಯ ಮರಿ ಆಸ್ತಿ ಗಳಿಕೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸಿಬಿಐ ಸಲ್ಲಿಸಿದ ಮೇಲ್ಮನವಿ ಅರ್ಜಿ ವಿಚಾರಣೆಯನ್ನು ಕೋರ್ಟ್ ಮುಂದೂಡಿದೆ ಸಿಬಿಐ ತನಿಖೆಗೆ ಸರ್ಕಾರ ಶಿಫಾರಸು ಮಾಡಿದ್ದನ್ನು ಡಿಕೆ ಶಿವಕುಮಾರ್ ಹೈಕೋರ್ಟ್ನಲ್ಲಿ ಪ್ರಶ್ನಿಸಿದ್ರು ಇದಕ್ಕೆ ಕರ್ನಾಟಕ ಹೈಕೋರ್ಟ್ ವಿಭಾಗೀಯ ಪೀಠ ಸಿಬಿಐ ತನಿಖೆಗೆ ತಡೆ ನೀಡಿತ್ತು ಹೈಕೋರ್ಟ್ ತಡೆಯಾಜ್ಞೆ ಆದೇಶ ಪ್ರಶ್ನಿಸಿ ಸಿಬಿಐ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಿತ್ತು ಈ ಅರ್ಜಿ ವಿಚಾರಣೆಯನ್ನು ಸುಪ್ರೀಂ ಕೋರ್ಟ್ ನವಂಬರ್ ಹತ್ತಕ್ಕೆ ಮುಂದೂಡಿದೆ ಏನು ಏನಲ್ಲ ಏನು ಮೂರೇ ದಿನ ಅಕ್ಟೋಬರ್ ಹದಿನಾರರಂದು ಸಿ ಬಿ ಐ ಮೇಲ್ಮನವಿ ಅರ್ಜಿ ವಿಚಾರಣೆ ನಡೆಸಿದ್ದ ನ್ಯಾಯಮೂರ್ತಿ ಅನಿರುದ್ ಬೋಸ್ ನೇತೃತ್ವದ ದ್ವಿಸದಸ್ಯ ಪೀಠ ಈ ಬಗ್ಗೆ ಅಭಿಪ್ರಾಯ ಕೇಳಿ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರಿಗೆ ನೋಟಿಸ್ ನೀಡಿ ಮುಂದಿನ ವಿಚಾರಣೆಯನ್ನು ಇಂದಿಗೆ ಅಂದರೆ ನವಂಬರ್ ಏಳಕ್ಕೆ ಮುಂದೂಡಿತು ಇದೀಗ ಮತ್ತೆ ನವಂಬರ್ ಹತ್ತಕ್ಕೆ ಮುಂದೂಡಿದೆ ಎಸ್ ಡಿ ಕೆ ಶಿವಕುಮಾರ್ ಅವರು ಎರಡು ಸಾವಿರದ ಹದಿಮೂರರಿಂದ ಹದಿನೆಂಟರ ಅವಧಿಯಲ್ಲಿ ತಮ್ಮ ಆಯ್ದಕ್ಕೆ ಮೇರೆ ಆಸ್ತಿ ಗಳಿಸಿದ್ದಾರೆ ಎಂದು ಸಿ ಬಿ ಐ ಎರಡು ಸಾವಿರದ ಇಪ್ಪತ್ತರ ಅಕ್ಟೋಬರ್ ಮೂರರಂದು ಭ್ರಷ್ಟಾಚಾರ ನಿಗ್ರಹ ಕಾಯ್ದೆ ಸಾವಿರದ ಒಂಬೈನೂರ ಎಂಬತ್ತೆಂಟರ ಅಡಿಯಲ್ಲಿ ಹದಿಮೂರು ಬಾರ್ ಟು ಹದಿಮೂರು ಬಾರ್ ಒನ್ ಈ ಕ್ರಿಮಿನಲ್ ಪ್ರಕರಣ ದಾಖಲಿಸಿತು ಪ್ರಕರಣವನ್ನು ರದ್ದು ಕೋರಿ ಡಿ ಕೆ ಶಿವಕುಮಾರ್ ಅವರು ಹೈಕೋರ್ಟ್ ಮೆಟ್ಟಿಲೇರಿದ್ರು ಈ ಅರ್ಜಿ ವಿಚಾರಣೆ ನಡೆಸಿದ ಹೈಕೋರ್ಟ್ ತನಿಖೆಗೆ ಮಧ್ಯಂತರ ತಡೆ ತಡೆಯಾಜ್ಞೆ ನೀಡಿತು ಅಲ್ಲದೆ ಮೇಲಿನ ಮೇಲೆ ತಡೆಯಾಜ್ಞೆಯನ್ನು ಕೋರ್ಟ್ ವಿಸ್ತರಿಸಿತ್ತು ಈಗ ಹತ್ತನೇ ತಾರೀಕು ಗೊತ್ತಾಗುತ್ತೆ ಏಳನೇ ತಾರೀಕು ವಿಚಾರಣೆಯನ್ನು ಮುಂದೂಡಿದ್ದಾರೆ ಮುಂದಿನ ಸುದ್ದಿ ಇನ್ನು ಏಳನೇ ವೇತನ ಆಯೋಗದ ಅವಧಿಯನ್ನು ಸರ್ಕಾರ ಮುಂದೂಡಿರುವುದಕ್ಕೆ ಸಂಬಂಧಿಸಿದಂತೆ ವೇತನ ಪರಿಷ್ಕರಣೆ ಆಯೋಗ ರಚಿಸಿ ಮಧ್ಯಂತರ ಪರಿಹಾರ ನೀಡಬೇಕು ಆದರೆ ಸರ್ಕಾರ ಕುಂಟು ನೆಪ ಹೇಳಿ ಅವಧಿಯನ್ನು ವಿಸ್ತರಿಸಿದೆ ಸರ್ಕಾರದ ಬಳಿ ಬರ ಎದುರಿಸಲು ಗ್ಯಾರಂಟಿ ಜಾರಿಗೆ ಹಣವಿಲ್ಲ ರಾಜ್ಯ ಸರ್ಕಾರಿ ನೌಕರರಿಗೆ ವೇತನ ಪಾವತಿಸಲು ಹಣ ಇಲ್ಲ ಸರ್ಕಾರ ಒಂದು ರೀತಿಯಲ್ಲಿ ದಿವಾಳಿಯಾಗಿದೆ ಎಂದು ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ವಾಗ್ದಾಳಿ ನಡೆಸಿದ್ದಾರೆ ಬೆಂಗಳೂರಲ್ಲಿ ನಮ್ಮ ಸರ್ಕಾರ ಇದ್ದಾಗ ಅಭಿವೃದ್ಧಿ ಹೊಂದಿದ ರಾಜ್ಯ ನಮ್ಮದಾಗಿತ್ತು ಈ ಸರ್ಕಾರ ಬದುಕಿದ್ದು ಸತ್ತಂತೆ ಆಗಿದೆ ಕುಂಟು ನೆಪ ಹೇಳಿಕೊಂಡು ಕಾಂಗ್ರೆಸ್ಸಿಗರು ಕಾಲಾಗರಣ ಮಾಡುತ್ತಿದ್ದಾರೆ ಬಹಳ ಕಾಲ ಇವರನ್ನು ಹೀಗೆ ಬಿಡಲು ಆಗಲ್ಲ ನಮ್ಮೆಲ್ಲ ಮುಖಂಡರು ಚರ್ಚೆ ಮಾಡಿ ಇವೆಲ್ಲದರ ವಿರುದ್ಧ ಹೋರಾಟ ಮಾಡಲು ಚಿಂತನೆ ನಡೆಸಿದ್ದೇವೆ ಎಂದು ತಿಳಿಸಿದರು ಎ ಅಕ್ರಮದ ಕಿಂಗ್ ಪಿನ್ ಆರ್ ಡಿ ಪಾಟೀಲ್ ನಾಪತ್ತೆ ಪ್ರಕರಣ ಸಂಬಂಧಿಸಿದಂತೆ ವಿಚಾರ ಏನು ಅಂತ ತಿಳಿಸ್ಕೊಳ್ಳುವ ಪ್ರಯತ್ನ ಮಾಡುತ್ತೇನೆ ಆರ್ ಡಿ ಪಾಟೀಲ್ ಬಂಧನಕ್ಕೆ ಪೊಲೀಸರು ಕ್ರಮ ಕೈಗೊಳ್ಳಲಿ ಎಂದರು ಸರ್ಕಾರ ದಿವಾಳಿ ಆಗ್ತಾ ಇದೆ ಬಿ ಎಸ್ ಯಡಿಯೂರಪ್ಪ ಅವರು ಮೇಲಿಂದ ಮೇಲೆ ಗುಡುಕ್ತಾ ಇದ್ದಾರೆ ಬಿ ಎಸ್ ಯಡಿಯೂರಪ್ಪ ಅವರು ಲೋಕಸಭಾ ಚುನಾವಣೆಯಲ್ಲಿ ಬಿ ಜೆ ಪಿಯ ಎರಡು ಸಾವಿರದ ಹತ್ತೊಂಬತ್ತರ ಇಪ್ಪತ್ತೈದು ಸೀಟ್ಗಳಲ್ಲಿ ಕನಿಷ್ಠ ಇಪ್ಪತ್ತು ಸೀಟ್ಗಳನ್ನು ಉಳಿಸ್ಕೊಳ್ಳಲೇಬೇಕು ಅನ್ನೋ ನಿಟ್ಟಿನಲ್ಲಿ ತುಂಬ ಹೋರಾಟವನ್ನು ನಡೆಸ್ತಾ ಇದ್ದಾರೆ ಯಡಿಯೂರಪ್ಪ ಅವರ ಮುಂಚೂಣಿ ನಾಯಕತ್ವ ಬಿ ಜೆ ಪಿಗೆ ಎಷ್ಟು ಪ್ಲಸ್ ಆಗುತ್ತೆ ಅನ್ನೋದನ್ನು ನೋಡಬೇಕು ಯಾಕಂದರೆ ಯಡಿಯೂರಪ್ಪ ಹೊರತಾಗಿ ಅವರಿಗೆ ಸಕ್ಸಸ್ ಸಿಗೋಲ್ಲ ಹೀಗಾಗಿ ಯಡಿಯೂರಪ್ಪ ಅವರೇ ತುಂಬ ಇನಿಷಿಯೇಟಿವ್ ತೊಗೊಂಡು ಮುಂದೆ ನುಗ್ತಿದ್ದಾರೆ ಇದು ಕಾಂಗ್ರೆಸ್ಗೆ ಎಷ್ಟು ಮುಳುವಾಗುತ್ತೆ ಒಂದು ಕಡೆ ಜೆ ಡಿ ಎಸ್ ಜೊತೆ ಮೈತ್ರಿ ಮತ್ತೊಂದು ಕಡೆದು ಕಾಂಗ್ರೆಸ್ಗೆ ಎಷ್ಟು ಮುಳುವಾಗುತ್ತೆ ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನು ಮಾಡಿದ್ದಾರೆ ಬಿ ಎಸ್ ಯಡಿಯೂರಪ್ಪನವರು ಇನ್ನು ಮುಂದಿನ ಸುದ್ದಿ ಸತತವಾಗಿ ಇಪ್ಪತ್ತು ಚುನಾವಣೆಗಳಲ್ಲಿ ಸೋತಿದ್ದರು ಮತ್ತೆ ಈ ಬಾರಿ ವಿಧಾನಸಭಾ ಚುನಾವಣೆಗೆ ಸ್ಪರ್ಧಿಸುವುದಾಗಿ ಎಪ್ಪತ್ತೆಂಟು ವರ್ಷದ ತೀತರ್ ಸಿಂಗ್ ಘೋಷಿಸ್ತಾರೆ ಅಲ್ಲದೆ ಅದಾಗಲೇ ನಾಮಪತ್ರವನ್ನು ಸಲ್ಲಿಸಿದ್ದಾರೆ ಕಳೆದ ಐವತ್ತು ವರ್ಷಗಳಿಂದ ಚುನಾವಣೆಯಲ್ಲಿ ಸ್ಪರ್ಧಿಸಿ ಸೋಲುತ್ತಲೇ ಇರೋ ತೀತರ್ ಸಿಂಗ್ ಆತ್ಮವಿಶ್ವಾಸ ಮತ್ತು ಉತ್ಸಾಹವನ್ನು ಕಳ್ಕೊಂಡಿಲ್ಲ ಇದೀಗ ರಾಜಸ್ಥಾನದವರು ರಾಜಸ್ಥಾನ ವಿಧಾನಸಭಾ ಚುನಾವಣೆಗೆ ಸ್ಪರ್ಧಿಸೋಕೆ ಇಪ್ಪತ್ತೊಂದನೇ ಬಾರಿಗೆ ನಾಮಪತ್ರ ಸಲ್ಲಿಸೋರೆ ನವೆಂಬರ್ ಇಪ್ಪತ್ತೈದಕ್ಕೆ ನಡೆಯಲಿರುವ ಚುನಾವಣೆಯಲ್ಲಿ ಗೆಲ್ಲುವ ವಿಶ್ವಾಸವನ್ನು ಹೊಂದಿದ್ದಾರೆ ವಿಶೇಷವೆಂದರೆ ಪ್ರತಿ ಬಾರಿಯೂ ತೀತರ್ ಸಿಂಗ್ ಅವರು ಜಮೀನು ಮುಟ್ಟುಗೋಲು ಹಾಕಿಕೊಳ್ಳುತ್ತಿದ್ದರು ಚುನಾವಣೆ ಸ್ಪರ್ಧಿಸುವ ಗೀಳು ಹೊಂದಿದ್ದಾರೆ ಸಾರ್ವಜನಿಕರ ಪ್ರತಿನಿಧಿಯಾಗುವ ಮೂಲಕ ಬಡವರ ಉದ್ದಾರವಾಗಬೇಕೆನ್ನುತ್ತಾರೆ ಐದನೇ ತರಗತಿ ಓದಿದ್ದೇನೆ ವಯಸ್ಸಾಗುತ್ತಿದ್ದಂತೆ ಓದುವುದು ಬರೆಯುವುದು ಹೇಗೆ ಎಂಬುದು ಮರೆತೋಗಿದೆ ಎರಡು ಸಾವಿರದ ಹದಿಮೂರರ ವಿಧಾನಸಭಾ ಚುನಾವಣೆಯಲ್ಲಿ ತೀತರ್ ಸಿಂಗ್ಗೆ ನಾನ್ನೂರ ಇಪ್ಪತ್ತೇಳು ಮತ ಬಂದಿತ್ತು ಎರಡು ಸಾವಿರದ ಹದಿನೆಂಟರಲ್ಲಿ ಆರುನೂರ ಐವತ್ಮೂರು ಮತ ಪಡೆದಿದ್ದರು ಅವರ ಕುಟುಂಬವು ಕೂಲಿ ಕೆಲಸ ಮಾಡಿ ಜೀವನ ನಡೆಸುತ್ತಿದೆ ನಾಮಪತ್ರ ಸಲ್ಲಿಸಲು ಕೆಲವು ಬಾರಿ ಮೇಕೆ ಗೃಹೋಪಯೋಗಿ ವಸ್ತುಗಳನ್ನು ಮಾರಾಟ ಮಾಡ್ತಾರೆ ಎರಡು ಡಜನ್ ಮೇಕೆಗಳಲ್ಲಿ ಈಗ ಮೂರು ಮೇಕೆಗಳು ಮಾತ್ರ ಉಳಿದಿವೆ ಈ ಬಾರಿ ಸಾಲ ಮಾಡಿ ದೇಣಿಗೆ ಸಂಗ್ರಹ ನಾಮಪತ್ರ ಸಲ್ಲಿಸಿದ್ದಾರೆ ಪತ್ನಿ ಮೂವರು ಪುತ್ರಿಯರು ಇಬ್ಬರು ಪುತ್ರರಿದ್ದಾರೆ ಎಲ್ರಿಗೂ ವಿವಾಹ ಆಗಿದೆ ನಾನು ಜನಪ್ರಿಯತೆಗಾಗಿ ಚುನಾವಣೆಗೆ ಸ್ಪರ್ಧಿಸ್ತಿಲ್ಲ ಜನರಿಗೆ ಸರ್ಕಾರವು ಭೂಮಿ ಸೌಲಭ್ಯಗಳನ್ನು ನೀಡಬೇಕು ಅಂದರು ಪಂಚಾಯತಿಯಿಂದ ಲೋಕಸಭಾ ಚುನಾವಣೆವರೆಗೂ ಪ್ರತಿ ಚುನಾವಣೆಗೆ ಸ್ಪರ್ಧಿಸಿದ್ದೇನೆ ಆದರೆ ಪ್ರತಿ ಬಾರಿ ಸೋಲನ್ನು ಎದುರಿಸಿದ್ದೇನೆ ಭೂರಹಿತ ಮತ್ತು ಬಡ ಕೂಲಿ ಕಾರ್ಮಿಕರ ಸರ್ಕಾರ ಭೂಮಿ ಮಂಜೂರು ಮಾಡಬೇಕೆಂದು ಅವರು ಬೇಡಿಕೆಯಾಗಿತ್ತು ಮತ್ತು ಇದರೊಂದಿಗೆ ಅವರು ಅವಕಾಶ ಸಿಕ್ಕಾಗೆಲ್ಲ ಚುನಾವಣೆಗೆ ಪಂಚಾಯತಿಯಿಂದ ಲೋಕಸಭೆವರೆಗೂ ಇಲ್ಲಿವರೆಗೂ ಎಲ್ಲ ಚುನಾವಣೆ ಇಪ್ಪತ್ತು ಸಲ ನಿಂತ್ಕೊಂಡವ್ರೆ ಈ ಸಲ ಇಪ್ಪತ್ತೊಂದನೇ ಸಲ ನಿಂತ್ಕೊತಿರೋದು ಈ ಬಾರಿ ವಿಧಾನಸಭಾ ಚುನಾವಣೆಗೆ ನಿಂತ್ಕತ್ತಾವ್ರೆ ಇಪ್ಪತ್ತು ಸಲ ಸೋತಿದ್ರು ಎಪ್ಪತ್ತೆಂಟು ವರ್ಷದಲ್ಲಿ ಮತ್ತೆ ನಿಂತ್ಕೊತೀನಿ ಸರ್ಕಾರ ಸೂಕ್ತವಾದ ಸೌಲಭ್ಯನ ಬಡವರಿಗೆ ಒದಗಿಸ್ಬೇಕನ್ನೋದು ತೀತರ್ ಸಿಂಗ್ ಅವರು ಹೀಗಾಗಿ ಎರಡು ಸಾವಿರದ ಹದಿಮೂರು ಮತ್ತು ಹದಿನೆಂಟರಲ್ಲಿ ಓಕೆ ಒಳ್ಳೆಯ ಫಲಿತಾಂಶವೇ ಬಂದಿದೆ ಆರುನೂರು ಚಿಲ್ಲರೆ ಓಟ್ ತಗೊಂಡವ್ರೆ ಈ ಸಲ ಎಷ್ಟು ಓಟ್ ತಗೋತಾರೆ ಅಂತ ನೋಡಬೇಕು ಹೆಸರಿನ ಮುಂದಿನ ಸುದ್ದಿ ಗಾಜಾ ಮೇಲಿನ ಇಸ್ರೇಲ್ ದಾಳಿಗಳನ್ನು ಕೊನೆಗೊಳಿಸಲು ಭಾರತ ತನ್ನ ಎಲ್ಲಾ ಸಾಮರ್ಥ್ಯವನ್ನು ಬಳಸಬೇಕೆಂದು ಪ್ರಧಾನಿ ಮೋದಿಗೆ ಕರೆ ಮಾಡಿ ಇರಾನ್ ಅಧ್ಯಕ್ಷ ಇಬ್ರಾಹಿಂ ರೈಜಿ ಒತ್ತಾಯಿಸಿದ್ದಾರೆ ನೀವು ಇಂಟರ್ಫಿಯರ್ ಆಗಿ ಇಸ್ರೇಲ್ನ ಯುದ್ಧವನ್ನು ನಿಲ್ಲಿಸಿ ಅಂತ ಮೋದಿ ಜೊತೆಗೆ ಫೋನ್ ಕರೆ ಮಾತುಕತೆ ವೇಳೆ ಇರಾನ್ ಅಧ್ಯಕ್ಷ ಪಾಶ್ಚಿಮಾತ್ಯ ವಸಾತುಶಾಹಿ ವಿರುದ್ಧ ಭಾರತದ ಹೋರಾಟಗಳು ಹಾಗೂ ವಿಶ್ವದ ಅಲಿಪ್ತ ಚಳವಳಿಯ ಸಂಸ್ಥಾಪಕರ ದೇಶವಾದ ಭಾರತದ ಸ್ಥಾನವನ್ನು ನೆನಪಿಸಿಕೊಂಡಿದ್ದಾರೆ ಗಾಜಾದ ತುಳಿತಕ್ಕೊಳಗಾದ ಜನರ ವಿರುದ್ಧ ಜಿಯೋನಿಷ್ಠ ನಿಷ್ಠಾಪರಾಧಗಳನ್ನು ಕೊನೆಗೊಳಿಸಲು ಭಾರತವು ತನ್ನೆಲ್ಲ ಸಾಮರ್ಥ್ಯ ಬಳಸುವ ನಿರೀಕ್ಷೆ ಇದೆ ಕದಾನ ವಿರಾಮಕ್ಕಾಗಿ ಯಾವುದೇ ಜಾಗತಿಕ ಜಂಟಿ ಪ್ರಯತ್ನವನ್ನು ಟೆಹರಾನ್ ಬೆಂಬಲಿಸುತ್ತದೆ ಸಂಕಷ್ಟದಲ್ಲಿರುವ ಗಾಜಾದ ಜನರಿಗೆ ನೆರವು ನೀಡುತ್ತದೆ ಎಂದು ರೈಜಿ ತಿಳಿಸಿದ್ದಾರೆ ಪ್ಯಾಲೆಸ್ತೀನ್ ಜನರ ಹತ್ಯೆಯು ಪ್ರಪಂಚದ ಎಲ್ಲಾ ಸ್ವಾತಂತ್ರ್ಯ ರಾಷ್ಟ್ರಗಳನ್ನು ಕೆರಳಿಸಿದೆ ಅಮಾಯಕ ಮಹಿಳೆಯರು ಮತ್ತು ಮಕ್ಕಳ ಹತ್ಯೆ ಆಸ್ಪತ್ರೆಗಳು ಶಾಲೆಗಳು ಮಸೀದಿಗಳು ಚರ್ಚ್ಗಳು ಮತ್ತು ವಸತಿ ಪ್ರದೇಶಗಳ ಮೇಲಿನ ದಾಳಿಗಳು ಖಂಡನೀಯ ಎಂದು ಬೇಸರ ವ್ಯಕ್ತಪಡಿಸಿದ್ದಾರೆ ಎಲ್ಲ ದೇಶಗಳು ಸ್ವಾತಂತ್ರ್ಯಕ್ಕಾಗಿ ಪ್ಯಾಲಿಸ್ತೀನ್ ಜನರು ನಡೆಸುತ್ತಿರುವ ಹೋರಾಟವನ್ನು ಬೆಂಬಲಿಸಬೇಕು ನಾಜೀ ಜರ್ಮನಿಯ ವಿರುದ್ಧ ಯುರೋಪಿಯನ್ ರಾಷ್ಟ್ರಗಳ ಹೋರಾಟ ಶ್ಲಾಘನೀಯ ಮತ್ತು ವೀರರ ಕೃತ್ಯವಾಗಿದೆ ಆದರೆ ಮಕ್ಕಳ ಹತ್ಯೆ ಮತ್ತು ಕ್ರಿಮಿನಲ್ ಜಿಯೋನಿಸ್ಟ್ ಆಡಳಿತದ ವಿರುದ್ಧ ಪ್ಯಾಲಿಸ್ಟೀನಿಯನ್ ಜನರ ಹೋರಾಟದ ಹೋರಾಟ ನಡೆಸುವುದು ಖಂಡನೀಯವೇ ಎಂದು ಪ್ರಶ್ನಿಸಿದ್ದಾರೆ ಮೋದಿ ವಿಶ್ವಗುರು ಆಗಬೇಕಂದ್ರೆ ಇಂಥವ್ರನ್ನೆಲ್ಲ ಸರಿಪಡಿಸ್ಕೊಳ್ಬೇಕು ಆದರೆ ಲೋಕಸಭಾ ಚುನಾವಣೆ ಭಾರತದಲ್ಲಾದಂಥ ಮಣಿಪುರದ ಸಮಸ್ಯೆಯನ್ನೇ ಬಗೆಹರಿಸ್ಕೊಳ್ಳಲಿಲ್ಲ ಪ್ರಧಾನಿ ಮೋದಿ ರಾಹುಲ್ ಗಾಂಧಿ ಅವ್ರು ಹೇಳೋರು ಕರ್ನಾಟಕದಲ್ಲಿ ಯಾವುದೋ ಒಬ್ಬ ರಾಜ್ಯಕ್ಕೆ ಸಿ ಎಮ್ ಆಗೋಕ್ಕೆ ಕೂಡ ಅವ್ರಿಗಿಲ್ಲ ಕ ಯಾವುದೋ ಒಂದು ರಾಜ್ಯಕ್ಕೆ ಅವರು ಗುರು ಆಗೋಕ್ಕಾಗಲ್ಲ ನೀವು ವಿಶ್ವ ಗುರು ಆಗಕ್ಕೆ ಹೊರಟವ್ರೆ ಅಂತ ಕಾಂಗ್ರೆಸ್ ಟೀಕೆ ಆದರೆ ಮೋದಿಯಿಂದ ಸಾಮರ್ಥ್ಯ ಇದೆ ಅನ್ನೋದು ವಿದೇಶಗಳ ನಂಬಿಕೆ ಯುದ್ಧವನ್ನು ನಿಲ್ಲಿಸೋ ಸಾಮರ್ಥ್ಯ ಎಸ್ ಮೋದಿ ಯಾವ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಪ್ರಧಾನಿಗಳ ನನ್ನ ನೋಡಬೇಕು ಹೆಸನ್ ಮುಂದಿನ ಸುದ್ದಿ ಯಾರದ್ದೋ ಮುಖ ಮತ್ತೊಬ್ಬರ ದೇಹ ಇದೇ ವಿಚಾರಕ್ಕೆ ಸ್ಟಾರ್ ನಟಿ ರಶ್ಮಿಕಾ ಮಂದಣ್ಣ ಸಾಕಷ್ಟು ಸುದ್ದಿ ಆಗ್ತಾ ಇದ್ದಾರೆ ಜಿಮ್ ಉಡುಪಿನಲ್ಲಿ ಜಿಮ್ ಉಡುಪಿನ ದೇಹದೊಂದಿಗೆ ರಶ್ಮಿಕಾ ಮಂದಣ್ಣ ಅವರ ಮುಖವನ್ನು ಮಾರ್ಫಿಂಗ್ ಮಾಡಿರೋ ವಿಡಿಯೋವನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹರಿಬಿಟ್ಟಿದ್ದು ಯಾರು ಅನ್ನೋ ಚರ್ಚೆ ಜೋರಾಗಿದೆ ಅದು ಕೂಡ ಒಂದು ಹುಡುಗಿ ಅಂತ ಗೊತ್ತಾಗ್ತಿದ್ದಂತೆ ಆಕೆಯ ಕುಲ ಗೋತ್ರದ ಬಗ್ಗೆ ಗೂಗಲ್ನಲ್ಲಿ ನಲ್ಲಿ ಭಾರಿ ಹುಡುಕಾಟ ನಡೆದಿದೆ ಮಾರ್ಫಿಂಗ್ ವಿಡಿಯೋ ಶೇರ್ ಮಾಡಿದ ಹುಡುಗಿ ಹೆಸರು ಜರಾ ಪಟೇಲ್ ರಶ್ಮಿಕಾ ಮುಖದೊಂದಿಗೆ ಜಿಮ್ ಉಡುಪಿನಲ್ಲಿ ಜಿಮ್ ಉಡುಪಿನಲ್ಲಿ ಕಾಣಿಸ್ಕೊಂಡು ಬೋಲ್ಡ್ ಆಗಿ ಕಾಣುವ ಈಕೆ ದೇಹ ಈಕೆ ಬ್ರಿಟಿಷ್ ಇಂಡಿಯನ್ ಇನ್ಫ್ಲೂಯೆನ್ಸರ್ ಆಗಿರುವ ಜರಾ ಇನ್ಸ್ಟಾಗ್ರಾಮ್ ಒಂದರಲ್ಲಿ ನಾಲ್ಕು ಪಾಯಿಂಟ್ ಐದು ಲಕ್ಷ ಫಾಲೋವರ್ಸ್ ಹೊಂದಿದ್ದಾರೆ ಇನ್ಸ್ಟಾಗ್ರಾಮ್ನ ಬಯೋದಲ್ಲಿ ಅವರೇ ತಿಳಿಸಿರೋ ಮಾಹಿತಿ ಪ್ರಕಾರ ಫುಲ್ ಟೈಮ್ ಡಾಟಾ ಇಂಜಿನಿಯರ್ ಆಗಿದ್ದಾರೆ ಜೊತೆಗೆ ಮೆಂಟಲ್ ಹೆಲ್ತ್ ಮೆಂಟಲ್ ಹೆಲ್ತ್ ಅಡ್ವೊಕೇಟ್ ಆಗಿದ್ದೀನಿ ಅಂತ ಮಾಹಿತಿ ನೀಡಿದ್ದಾರೆ ಇದರ ಹೊರತಾಗಿ ತಮ್ಮ ಫಾಲೋವರ್ಸ್ಗಾಗಿ ಅಡಲ್ಟ್ ಕಂಟೆಂಟ್ಸ್ ಕ್ರಿಯೇಟ್ ಮಾಡ್ತಿರೋದು ಅವರ ಸೋಷಿಯಲ್ ಮೀಡಿಯಾ ಪೋಸ್ಟ್ಗಳಿಂದ ತಿಳಿದು ಬರ್ತಿದೆ ಜೊತೆಗೆ ಇನ್ಸ್ಟಾಗ್ರಾಮ್ನಲ್ಲಿ ಸೀಕ್ರೆಟ್ ಲಿಂಕ್ ಅಂತಾನು ಕೂಡ ಅವರು ಬಹಿರಂಗ ಬಹಿರಂಗವಾಗಿ ನೀಡಿದ್ದಾರೆ ಅದರ ಮೂಲಕ ಬಳಕೆದಾರರು ಅವರ ಜೊತೆ ನೇರವಾಗಿ ಚಾಟಿಂಗ್ ಮಾಡ್ಬೋದಾಗಿದೆ ಇನ್ನು ಸೋಷಿಯಲ್ ಮೀಡ್ಯಾದಲ್ಲಿ ಅವರು ಶೇರ್ ಮಾಡಿರೋ ಬಹುತೇಕ ವೀಡಿಯೋಗಳು ಎಕ್ಸ್ಪೋಸಿಂಗ್ ಆಗಿವೆ ಜಿಮ್ವೇರ್ನಲ್ಲಿಯೇ ಹೆಚ್ಚಾಗಿ ಸೆಕ್ಸಿಯಾಗಿ ಕಾಣಿಸ್ಕೊಂಡಿದ್ದಾರೆ ಅಮಿತಾಬ್ ಬಚ್ಚನ್ ಅವರು ಇದನ್ನು ಹೈಲೈಟ್ ಮಾಡಿದ್ಮೇಲೆ ಇಡೀ ದೇಶವೇ ಇದ್ರ ಬಗ್ಗೆ ಗಮನ ಹರಿಸು ಸ್ವತಃ ರಶ್ಮಿಕಾ ಅವರು ಕೂಡ ಬೇಸರವನ್ನು ವ್ಯಕ್ತಪಡಿಸ್ರು ಸೋಷಿಯಲ್ ಮೀಡಿಯಾ ಮೂಲಕ ಒಟ್ನಲ್ಲಿ ಆ ನಿಜವಾದ ಮಹಿಳೆ ಯಾರು ಅನ್ನೋದು ಗೊತ್ತಾಗಿದೆ ಬ್ರಿಟಿಷ್ ಇನ್ಫ್ಲುಯೆನ್ಸರ್ ಜಾರಾ ಪಟೇಲ್ ಅಂತ ಎಸ್ ಇವೆಲ್ಲ ಆಗಬಾರ್ದು ಇಂಥದ್ದನ್ನು ಯಾವತ್ತು ಇದನ್ನು ಸೈಬರ್ ಕ್ರೈಮ್ ಅನ್ಬೇಕಾ ಅಥವಾ ಏನನ್ನಬೇಕು ಖಂಡಿಸಬೇಕು ಯಾರದೋ ಮುಖ ಯಾರದೋ ದೇಹ ಯಾರ ಪ್ರಖ್ಯಾತಿಗೆ ಅಥವಾ ಯಾರಿಗೆ ಕೂಡ ಕೆಟ್ಟ ಹೆಸರು ತರುವಂಥ ಕೆಲಸವನ್ನು ಮಾಡಬಾರ್ದು ಎಸ್ ವೀಕ್ಷಕರೇ ಇದು ಇವತ್ತಿನ ಪ್ರೈಮ್ ಟೈಮ್ ನ್ಯೂಸ್ ಧನ್ಯವಾದಗಳು ಕರ್ನಾಟಕ ಟಿ ವಿ ಕನ್ನಡಿಗರ ಧ್ವನಿ